ಎಲ್ಲರಿಗೂ ನಮಸ್ಕಾರ ಸಿ ಎಂ ಆರ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ನೆಚ್ಚಿನ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಎಂಟನೇ ಪದ್ಯಭಾಗವಾದ ಪಂಪ ಮಹಾಕವಿಯ ವಿಕ್ರಮಾರ್ಜುನ ವಿಜಯಂ ಎಂಬ ಮಹಾಕಾವ್ಯದಿಂದ ಆರಿಸಿದ ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯಭಾಗದ ಸಂಪೂರ್ಣ ಸಾರಾಂಶವನ್ನು ತಿಳಿದುಕೊಳ್ಳೋಣ ಪಂಪ ಮಹಾಕವಿಯು ಸಾಮಾನ್ಯ ಶಕ ಒಂಬೈನೂರ ಎರಡರಲ್ಲಿ ವೆಂಗಿ ಮಂಡಳದ ವೆಂಗಿಪಳು ಎಂಬ ಅಗ್ರಹಾರದಲ್ಲಿ ಜನಿಸಿದನು ಚಾಲುಕ್ಯರ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಎಂಬ ಮಹಾಕಾವ್ಯಗಳನ್ನು ರಚಿಸಿದ್ದಾನೆ ವಿಕ್ರಮಾರ್ಜುನ ವಿಜಯ ಕಾವ್ಯಕ್ಕೆ ಪಂಪ ಭಾರತ ಎಂಬ ಮತ್ತೊಂದು ಹೆಸರು ಕೂಡ ಇದೆ ಕಲಿಯು ಕವಿಯು ಆಗಿದ್ದ ಪಂಪ ರತ್ನತ್ರಯರಲ್ಲಿ ಒಬ್ಬನಾಗಿದ್ದನು ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾರ್ಣವ ಎಂಬ ಬಿರುದುಗಳನ್ನು ಕೂಡ ಪಡೆದಿದ್ದನು ದ್ರೋಣ ಮತ್ತು ದೃಪದರಿಬ್ಬರು ಸಹಪಾಠಿಗಳಾಗಿರುತ್ತಾರೆ ಯಜ್ಞಸೇನನೆಂಬ ಗುರುವಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾರೆ ದೃಪದನು ತಾನು ದೊರೆಯಾದಾಗ ತನ್ನ ಬಳಿಗೆ ಬಂದರೆ ಸಹಾಯ ಮಾಡುವುದಾಗಿ ದ್ರೋಣನಿಗೆ ಹೇಳಿದನು ದ್ರೋಣನಿಗೆ ಒಮ್ಮೆ ಬಡತನ ಉಂಟಾಯಿತು ಈ ವೇಳೆಗೆ ದೃಪದನು ಛತ್ರಾವತಿಯ ರಾಜನಾಗಿದ್ದನು ದೃಪದನು ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ಆಡಿದ್ದ ಮಾತುಗಳನ್ನು ಜ್ಞಾಪಿಸಿಕೊಂಡು ಸಹಾಯವನ್ನು ನಿರೀಕ್ಷಿಸಿ ದೃಪದನಲ್ಲಿಗೆ ಬಂದನು ಆದರೆ ದೃಪದನಿಗೆ ಅಧಿಕಾರದ ಮದ ಆವರಿಸಿತ್ತು ದ್ರೋಣ ತನ್ನ ಸಹಪಾಠಿ ಎಂದು ಗುರುತಿಸದಾದನು ಅವರಿಬ್ಬರಿಗೂ ನಡೆದ ಸಂಭಾಷಣೆಯನ್ನು ಕೆಮ್ಮನೆ ಮೀಸೆ ಒತ್ತನೆ ಪದ್ಯಭಾಗದಲ್ಲಿ ಸುಂದರವಾಗಿ ಚಿತ್ರಿಸಲಾಗಿದೆ ದ್ರೋಣಂ ತನಗೆ ಬಡತನಂ ಅಡಸೆ ಅಶ್ವಥಾಮನನ್ ಒಡಗೊಂಡು ನಾಡಂ ನಾಡಂ ತೊಳಲ್ದು ಪರಶುರಾಮನ್ ಅಲ್ಲಿಗೆ ಒಂದವ ಅಂತೂ ವಲ್ಕಲಾ ಆವೃತ ಕಟಿತಟನುಂ ಆಗಿರ್ದ ಜಟಾಕಲಾಪನುಮಾಗಿ ತಪೋವನಕ್ಕೆ ಪೋಪ ಭಾರ್ಗವಂ ದ್ರವ್ಯಾರ್ಥಿಯಾಗಿ ಬಂದ ಕುಂಭ ಸಂಭವನಂ ಕಂಡು ಕನಕ ಪಾತ್ರಕ್ಕೆ ಉಪಾಯಂ ಇಲ್ಲ ಅಪ್ಪುದರಿನ್ ಮೃತ್ಪಾತ್ರದೊಳ್ ಅರ್ಘ್ಯಂ ಎತ್ತಿ ಪೂಜಿಸಿ ದ್ರೋಣರು ತಮಗೆ ಬಡತನ ಉಂಟಾಗಲು ತಮ್ಮ ಮಗನಾದ ಅಶ್ವತ್ಥಾಮನ ಜೊತೆಯಲ್ಲಿ ದೇಶ ದೇಶಗಳನ್ನು ಸುತ್ತಿಕೊಂಡು ಪರಶುರಾಮರ ಸಮೀಪಕ್ಕೆ ಬರುತ್ತಾರೆ ಆಗ ನಾರುಮಡಿಯಿಂದ ಸುತ್ತಿದ ಸೊಂಟವುಳ್ಳವನು ಜಟಾಧಾರಿಯೂ ಆಗಿ ತಪೋವನಕ್ಕೆ ಹೊರಟು ನಿಂತ ಭಾರ್ಗವ ಅಂದರೆ ಪರಶುರಾಮ ದ್ರವ್ಯಾರ್ಥಿಯಾಗಿ ಬೇಡಿ ಬಂದ ಕುಂಭಸಂಭವನಾದ ದ್ರೋಣಾಚಾರ್ಯರನ್ನು ಕಂಡು ಚಿನ್ನದ ಪಾತ್ರೆ ಇಲ್ಲದ ಕಾರಣ ಮಣ್ಣಿನ ಪಾತ್ರೆಯಲ್ಲಿ ಅವರಿಗೆ ನೀರನ್ನು ನೀಡುತ್ತಾನೆ ಒಡವೆಯನ್ ಅರ್ತಿಗೆ ಇತ್ತೇನೆ ತಳಮಂ ಗುರುಗೆ ಇತ್ತೇನೆ ಈಗಳ್ ಒಂದು ಅಡಕೆಯುಂ ಇಲ್ಲ ಕೈಯೊಳು ಎರೆದ ಶ್ರುತ ಪಾರಗನ್ ಎಂತು ಸಂತಸಂ ಬಡಿಸುವೆನ್ ಇನ್ನು ಇದೊಂದು ದನು ಇರ್ದುದು ದಿವ್ಯ ಶರಾಳಿ ಇರ್ದುದು ಇಲ್ಲ ಒಡಮೆ ಸಮಂತು ಪೇಳ್ ಅವರುಳ್ ಆವುದನ್ ಈವುದೋ ಕುಂಭ ಸಂಭವಂ ನಾನು ಒಡವೆಯನ್ನು ಬೇಡಿದವರಿಗೆ ನೀಡಿದ್ದೇನೆ ಭೂಮಿಯನ್ನು ಗುರುಗಳಿಗೆ ನೀಡಿದ್ದೇನೆ ಈಗ ನನ್ನ ಬಳಿ ಒಂದು ಅಡಕೆಯೂ ಇಲ್ಲ ಬೇಡುತ್ತಿರುವ ಸಕಲ ಶಾಸ್ತ್ರ ಪಾರಂಗತನಾಗಿರುವ ದ್ರೋಣಾಚಾರ್ಯರನ್ನು ಹೇಗೆ ಸಂತೋಷಪಡಿಸಲಿ ಎಂದು ಪರಶುರಾಮ ಚಿಂತಿಸುತ್ತ ಇನ್ನು ನನ್ನ ಬಳಿ ಒಂದು ಧನುಸ್ಸು ಅಂದರೆ ಬಿಲ್ಲು ಇದೆ ಹಾಗೂ ದಿವ್ಯವಾದ ಬಾಣಗಳ ಸಮೂಹವಿದೆ ಇವುಗಳಲ್ಲಿ ாதுக்கெந்தூனி ஆலோச்சிஹே என்று திரோணாச்சாரி என்பதும் திரோணன் எனகே வியாதினமே தனம் அப்புதரிம் திவ்யாஸ்திரங்களே வாரண வாயுவ ஆகினேய பௌரந்தர ஆதி பிரதான அஸ்தங்களம் கொடைக்கண்டு பரசுரமனன் வீழ் கொண்டு தன்ன ஒடநாடிய அரசு அரசுகைதபன் என்று கேள்து பந்து கேள் ஆலள் திருபதன நிந்து படியரனம் கரது நம்மொடனே ஆடித கெளயம் திரோணன் எம்ப பார்வம் பந்தன் என்று நிம்ம அரசங்கே அரியே அரியேபேள் என்பதும் ஆத்தன் மாழேபந்துஅறிப்பதும் திருபதம் மதிரா மத்தனும் ಗರ್ವಗ್ರಹ ವ್ಯಗ್ರಚಿತ್ತನುಂ ಆಗಿ ಮೇಗಿಲ್ಲದೆ ಆಗ ದ್ರೋಣಾಚಾರ್ಯರು ನನಗೆ ವಿದ್ಯೆಯೇ ನಿಜವಾದ ಸಂಪತ್ತು ಆದ್ದರಿಂದ ದಿವ್ಯಾಸ್ತ್ರಗಳನ್ನು ನನಗೆ ನೀಡಿ ಎಂದು ಹೇಳಿದರು ಪರಶುರಾಮರಿಂದ ವರುಣ ವಾಯುವ್ಯ ಆಗ್ನೇಯ ಪೌರಂದರ ಎಂಬ ಪ್ರಧಾನ ದಿವ್ಯಾಸ್ತ್ರಗಳನ್ನು ಪಡೆದುಕೊಂಡು ಅಲ್ಲಿಂದ ತನ್ನ ಒಡನಾಡಿಯಾದ ಬಾಲ್ಯದ ಗೆಳೆಯ ದೃಪದನು ಛತ್ರಾವತಿಯಲ್ಲಿ ರಾಜನಾಗಿದ್ದಾನೆ ಎಂದು ತಿಳಿದು ಆ ಪಟ್ಟಣಕ್ಕೆ ಬಂದು ಅರಮನೆಯ ಬಾಗಿಲಲ್ಲಿ ನಿಂತು ಕಾವಲುಗಾರನನ್ನು ಕರೆದು ನಿಮ್ಮೊಂದಿಗೆ ಆಡಿ ಬೆಳೆದ ದ್ರೋಣ ಎಂಬ ಬ್ರಾಹ್ಮಣ ಬಂದಿದ್ದಾರೆಂದು ರಾಜನಿಗೆ ತಿಳಿಯುವಂತೆ ಹೇಳು ಎಂದು ಹೇಳಿ ಕಳುಹಿಸಿದನು ಕಾವಲುಗಾರನು ರಾಜನಾದ ದೃಪದನಿಗೆ ದ್ರೋಣರು ಹೇಳಿ ಕಳುಹಿಸಿದ ಮಾತುಗಳನ್ನು ತಿಳಿಸುತ್ತಾನೆ ಆಗ ರಾಜ್ಯದ ರಾಜನೆಂಬ ಮದ್ಯದ ಅಮಲಿನಲ್ಲಿ ಸುಕ್ಕಿದ್ದ ಗರ್ವವೆಂಬ ಗ್ರಹದಿಂದ ಪೀಡಿತವಾದ ಮನವುಳ್ಳವನಾಗಿದ್ದ ದೃಪದನು ಉತ್ತಮತನವಿಲ್ಲದೆ ಹೀಗೆ ಹೇಳಿದನು ಅಂತು ಎಂಬನ್ ಆರ್ಗೆ ಪಿರಿದುಂ ಭ್ರಾಂತುಧಲೇನೆ ದ್ರೋಣನ್ ಎಂಬನ್ ಏಂ ಪಾರ್ವನೆ ಪೇಳ್ ಎಂತು ಎನಗೆ ಕೆಳೆಯನೆ ನೂಂಕು ಅಂತಪ್ಪನನ್ ಅರಿಯನ್ ಎಂದು ಸಭೆಯೊಳ್ನುಡಿದನು ನನ್ನನ್ನು ಗೆಳೆಯನೆಂದು ಹೇಳುವವನಿಗೆ ಹೆಚ್ಚು ಭ್ರಮೆ ಆವರಿಸಿದೆ ದ್ರೋಣನೆಂಬ ಒಬ್ಬ ಮುನಿ ನನಗೆ ಹೇಗೆ ಗೆಳೆಯನಾಗಲು ಸಾಧ್ಯ ಹೇಳು ಅವನನ್ನು ಹೊರಕ್ಕೆ ನೂಕು ನನಗೆ ಅವನನ್ನು ತಿಳಿದಿಲ್ಲ ಎಂದು ಸಭೆಯಲ್ಲಿ ನುಡಿದನು ಅಂತು ನುಡಿದುದಂ ಪಡಿಯರಂ ಬಂದು ಆ ಮಾಳ್ಕೆಯೊಳೆ ಅರಿಪೆ ದ್ರೋಣನ್ ಒತ್ತಂಬರದಿಂದ ಒಳಗಂಪೊಕ್ಕು ದೃಪದನಂ ಕಂಡು ದೃಪದನು ಹೇಳಿದ್ದನ್ನು ಕಾವಲುಗಾರ ಅದೇ ರೀತಿ ದ್ರೋಣರಿಗೆ ಹೇಳಿದಾಗ ದ್ರೋಣಾಚಾರ್ಯರು ಬಲವಂತವಾಗಿ ಒಳಗೆ ಬಂದು ದೃಪದನನ್ನು ನೋಡಿ ಅರಿರೇ ನೀಮುಂ ಆಮುಂ ಒಡನೆ ಓದಿದೆವ್ ಎಂಬುದನ್ ಅಣ್ಣ ನಿನ್ನನ್ ಆನ್ ಅರಿಯನಿ ಅದೆಲ್ಲಿ ಕಂಡೆಯೋ ಮಹಿಪತಿಗಂ ದ್ವಿಜವಂಶಜಂಗಂ ಏತರ ಕೆಳೆ ಇಂತೂ ನಾಣಿಳಿಗರ್ ಅಪ್ಪರೇ ಮಾನಸರ್ ಎಂಬ ಮಾತುಗಳ ನೆರೆಗೊಳೆ ಕುಂಭಸಂಭವನನ್ ಆ ದೃಪದಂ ಕಡುಸಿಗ್ಗು ಮಾಡಿದಂ ನೀವು ನಾವು ಒಟ್ಟಿಗೆ ಓದಿದೆವು ಎಂಬುವುದು ನಿಮಗೆ ತಿಳಿದಿಲ್ಲವೇ ಎಂದು ಕೇಳಿದಾಗ ದೃಪದ ನಿನ್ನನ್ನು ನನಗೆ ತಿಳಿದಿಲ್ಲ ರಾಜನಿಗೂ ಬ್ರಾಹ್ಮಣನಿಗೂ ಎಲ್ಲಿಯ ಗೆಳೆತನ ಮನುಷ್ಯರು ಇಷ್ಟೊಂದು ನಾಚಿಕೆಗೆಟ್ಟವರಾಗಿರುತ್ತಾರೆಯೇ ಎಂಬ ಮಾತುಗಳಿಂದ ಕುಂಭ ಸಂಭವನಾದ ದ್ರೋಣಾಚಾರ್ಯರನ್ನು ದೃಪದ ತೀವ್ರವಾಗಿ ನಾಚಿಕೆಗೊಳ್ಳುವಂತೆ ಅವಮಾನ ಮಾಡಿದ ಅಂತೂ ಮಾಡಿದುದುಂ ಅಲ್ಲದೆ ಈ ನಾಣಿಳಿ ಪಾರ್ವನ எது களையம் எம்பதும் துரோணன் இந்தெந்தம் நுடி தடவப்புது ஒன்று மொகதொள் மறுக்கம் தொரை கொள்வது ஒன்று நான்கே எடைகூடதே இருப்பது ஒன்று நுடிகள் மொரையம் மறையிப்புது ஒன்று கள் குடிதவர் அந்தம் இந்து சிறி சார்த்தரே சார்வது அதற்கே சந்தேயம் படதே ஜலக்கனே ஈகள் அரிதே சிறி உட்டி தெம்பூதம் ಹಾಗೆ ಮಾಡಿದ್ದಲ್ಲದೆ ಈ ನಾಚಿಕೆಗೆಟ್ಟ ಬ್ರಾಹ್ಮಣನನ್ನು ಎಳೆದು ಹೊರಕ್ಕೆ ದೂಡಿ ಎಂದಾಗ ದ್ರೋಣರು ಹೀಗೆಂದರು ಸಂಪತ್ತು ಬಂದಾಗ ಮದ್ಯಪಾನ ಮಾಡಿದವರಂತೆ ಮಾತು ತೊದಲುತ್ತದೆ ಮುಖದಲ್ಲಿ ವಕ್ರ ಚೇಷ್ಟೆಯು ಕಾಣಿಸಿಕೊಳ್ಳುತ್ತದೆ ನಾಚಿಕೆಗೆ ಅವಕಾಶವಿಲ್ಲದಂತೆ ನಡೆದುಕೊಳ್ಳುತ್ತಾರೆ ಆಡುವ ಮಾತುಗಳು ಬಾಂಧವ್ಯವನ್ನು ಮರೆಸುತ್ತದೆ ಮದ್ಯ ಕುಡಿದವರ ರೀತಿ ಹೀಗೆ ಸಂಪತ್ತು ಒದಗಿ ಬರಲು ಬರುತ್ತದೆ ಅದಕ್ಕೆ ಸಂದೇಹವಿಲ್ಲದೆ ಈಗ ನಾನು ವಿಷದವಾಗಿ ಸಂಪತ್ತು ಮದ್ಯದ ಜೊತೆಯಲ್ಲಿ ಹುಟ್ಟಿತು ಎಂದು ತಿಳಿದಿದ್ದೇನೆ ಎಂದು ಹೇಳಿದನು ಎಂದು ಸೈರಿಸದೆ ಕಳನೊಳವಿಂಗೆ ಕುಪ್ಪೆ ವರಂ ಎಂಬ ಒಲ್ ಆಂಬರಂ ಉಂಟೆ ನಿನ್ನದೊಂದು ಅಳವು ಒಡನೆ ಓದಿದ ಒಂದು ಬೆರಗಿಂಗೆ ಕೊಲಲ್ಕೆ ಎನಗೆ ಆಗದೆ ಈ ಸಭಾವಳೆಯದೊಳ್ ಎನ್ನನ್ ಏಳಿಸಿದ ನಿನ್ನನ್ ಅನಾಕುಳಂ ಎನ್ನ ಚಟ್ಟರಿಂ ತಳವೆಳಗಾಗೆ ಕಟ್ಟಿಸದೆ ಮಾಂಡೊಡೆ ಕೆಮ್ಮನೆ ಮೀಸೆ ಒತ್ತೆನೆ ಇಷ್ಟು ಹೇಳಿ ಸಹಿಸಲಾರದೆ ಎಲವೋ ದುಷ್ಟನೆ ನೊಣಕ್ಕೆ ಕಸವೇ ಶ್ರೇಷ್ಠ ಎಂಬಂತೆ ನಿನ್ನ ಯೋಗ್ಯತೆ ಹಾಗೂ ಪರಾಕ್ರಮ ನನ್ನವರೆಗೂ ಉಂಟೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆವೆಂಬ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ನಾನು ಕೊಲ್ಲಲಾರೆ ಈ ಸಭಾ ಮಂಟಪದಲ್ಲಿ ನನ್ನನ್ನು ತಿರಸ್ಕರಿಸಿ ಅವಮಾನ ಮಾಡಿದ ನಿನ್ನನ್ನು ನನ್ನ ಶಿಷ್ಯರಿಂದ ಗಾಬರಿಯಾಗುವಂತೆ ಹಾಕಿಸದಿದ್ದರೆ ನಾನು ಮೀಸೆ ಹೊತ್ತಿರುವುದು ವ್ಯರ್ಥವಲ್ಲವೇ ಎಂದು ಶಪಥ ಮಾಡುತ್ತಾನೆ